ಟ್ರಿಪಲ್ ತಲಾಖ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟನ್ನು ಮೇ 18ಕ್ಕೆ ನೀಡಿದೆ. ಈ ಜಡ್ಜ್ಮೆಂಟ್ ಬಗ್ಗೆ ದೇಶಾದ್ಯಂತ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಕಾರಣ, ಇದು ಧರ್ಮವೊಂದಕ್ಕೆ ಸಂಬಂಧಿಸಿದ ವಿವಾಹ ವಿಚ್ಛೇದನದ ವಿಚಾರ. ಈ ವಿವಾಹ ವಿಚ್ಛೇದನದ ವಿಚಾರ ಬಂದಾಗ ಬಹುತೇಕ ಮುಸ್ಲಿಂ ಮತಬಾಂಧವರು ಇದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳನ್ನು ಆರಂಭ ಮಾಡಿದರು. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪೇನು? ವಿವಾಹ ವಿಚ್ಛೇದನಕ್ಕೆ ನ್ಯಾಯಾಲಯ ಇಂಟರ್ಫಿಯರ್ ಆಗಿದ್ದು ಏನಕ್ಕೆ? ಇಸ್ಲಾಂ ಧರ್ಮದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಏನೆಲ್ಲ ವಿಚಾರಗಳು ಹೇಳುತ್ತವೆ? ಕುರಾನ್ ಏನು ಹೇಳುತ್ತೆ, ಹದೀಸ್ ಏನು ಹೇಳುತ್ತೆ, ಶರಿಯತ್ ಏನು ಹೇಳುತ್ತೆ, ಜೊತೆಗೆ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಏನು ಹೇಳುತ್ತೆ, ಇದೆಲ್ಲದರ ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ವಿದ್ವಾಂಸರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಟ್ರಿಪಲ್ ತಲಾಖ್ನಲ್ಲಿ. ನನ್ನ ಜೊತೆ ಇವತ್ತು ಸಾಧಿಯಾ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಮುಸ್ಲಿಂ ಧಾರ್ಮಿಕ ವಿದ್ವಾಂಸರು ಆದಂತಹ ಶಾಫಿ ಸಾದಿಯವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಶಾಫಿ ಸಹೋದರಿ, ಕಾರ್ಯಕ್ರಮ ಸ್ವಾಗತ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಟ್ರಿಪಲ್ ತಲಾಖ್, ತಲಾಖ್ ತಲಾಖ್ ತಲಾಖ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರಿತ್ರಿಕ ತೀರ್ಪನ್ನು ನೀಡಿದೆ. ಬಹುಶಃ ಶಾಬಾನು ಪ್ರಕರಣದ ನಂತರ ಈ ದೇಶದಲ್ಲಿ ನೀಡಿದಂಥ ಮತ್ತೊಂದು ಬಹುದೊಡ್ಡ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದಂಥ ತೀರ್ಮಾನ. ಇದರ ಬಗ್ಗೆ ಮೊದಲಿಗೆ ನಿಮ್ಮ ಒಪಿನಿಯನ್ ಏನು? ಅಮಿತ್ ಅವರೇ, ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಜಡ್ಜ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್? ಜಡ್ಜ್ಮೆಂಟ್ ಬಗ್ಗೆ ಅಂತ ಹೇಳಿದರೆ ಒಂದೆಲ್ಲೋ ಒಂದು ಅಡ್ಡಗೋಡೆಗೆ ದೀಪವಿಟ್ಟಂತಿದೆ. ಏಕೆಂತ ಹೇಳಿದರೆ, ಧಾರ್ಮಿಕ ವಿಚಾರಗಳ ಬಗ್ಗೆ ಇಲ್ಲಿ ತೀರ್ಮಾನ ಕೈಗೊಳ್ಳಲು ಮುಸಲ್ಮಾನರಿಗೆ ಅವರದ್ದೇ ಆದಂಥ ಶರಿಯತ್ ಅಪ್ಲಿಕೇಶನ್ ಆ್ಯಕ್ಟ್ ಇದೆ. ಅದರ ಮೇಲೆ ಶರಿಯತ್ತಿನ ಎಲ್ಲ ವಿಚಾರಧಾರೆಗಳು ವಿಧಿಸಲ್ಪಡುತ್ತದೆ, ನಿರ್ಣಯಿಸಲ್ಪಡುತ್ತದೆ. ಅದರ ವಿರುದ್ಧವಾಗಿ ಅಥವಾ ಪರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗುವಂತ ಅಗತ್ಯನೇ ಇಲ್ಲಿ ಇರಲಿಲ್ಲ ಅಂತ ನನಗೆ ಆಗಿದೆ. ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀವು ಗೌರವಿಸ್ತಿರೋ ಗೌರವಿಸಿದ್ರೆ, ನಾವು ಯಾವತ್ತೂ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸಲೇಬೇಕಾಗಿದೆ. ಅದರೊಟ್ಟಿಗೆ ನ್ಯಾಯಾಲಯಗಳಿಗೆ ಎಷ್ಟು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಹುದು ಎಂಬುದರ ಬಗ್ಗೆಯೂ ನಾವು ಚರ್ಚೆ ಮಾಡಬೇಕಾಗುತ್ತದೆ. ಒಂದು ಎರಡನೇದು, ನ್ಯಾಯಾಲಯದಲ್ಲಿ ನೀಡಿದಂಥ ತೀರ್ಪು ಏನಿದೆ, ಒಂದು 6 ತಿಂಗಳ ಒಳಗಡೆ ಸಂಸತ್ ಒಂದು ಒಂದು ಮಂಡಳಿಯನ್ನು ರಚನೆ ಮಾಡಿ ಇದರ ಬಗ್ಗೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಎಂಬ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ನಾವು ನೋಡ್ತೀವಿ ಹೇಗೆಲ್ಲ ಆಗ್ತದೆ. ನಮಗೇನಂತ ಹೇಳಿದರೆ, ಶರಿಯತ್ ಅಂತ ಹೇಳಿದರೆ ಅದು ಮನುಷ್ಯ ನಿರ್ಮಿತ ಅಲ್ಲ, ಅದು ಅಲ್ಲಾಹನ ಆಜ್ಞೆ. ಅದು ಅಲ್ಲಾಹನ ಆಜ್ಞೆಗಳಾಗಿರುವಾಗ ಒಬ್ಬ ಮನುಷ್ಯನಿಗೆ ಅದನ್ನು ಬದಲಾಯಿಸಲು ಅಥವಾ ಅದನ್ನು ವೃತ್ತಿಸುವ ಅಥವಾ ಕಡಿತಗೊಳಿಸುವಂಥ ಅವಕಾಶ ಶಾಫಿ ಸಾಹಿದಿಗೂ ಇಲ್ಲ, ನಿಮಗೂ ಇಲ್ಲ, ಯಾರಿಗೂ ಇಲ್ಲ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅಂಥ ವಿಚಾರಧಾರೆಗಳ ಬಗ್ಗೆ ಹೇಳಿದ್ದಾರೆ, ಅಲ್ಯೌಮ ಅಕ್ಮಲ್ತು ಲಕುಮ್ ದೀನಕುಮ್ ವ ಅತ್ಮಮ್ತು ಅಲೈಕುಮ್ ನೇಮತಿ ವ ರಧೀತು ಲಕುಮ್ ಅಲ್ ಇಸ್ಲಾಮ ದೀನ. ಹಜ್ಜತುಲ್ ವದ ಐತಿಹಾಸಿಕವಾದಂತಹ ಇಸ್ಲಾಮಿನ ಚರಿತ್ರೆಯ ಐತಿಹಾಸಿಕ ಕ್ಷಣವಾಗಿತ್ತು ಹಜ್ಜತುಲ್ ವದ. ಆವತ್ತು ಹೇಳಿದ್ದಾರೆ, ಈ ದಿವಸ ನಾನು ನನ್ನ ಧರ್ಮವನ್ನು ಸಂಪೂರ್ಣಗೊಳಿಸಿದ್ದೇನೆ, ಇನ್ನು ಅದನ್ನು ಹೆಚ್ಚಿಸುವಂತ ಕಡಿತಗೊಳಿಸುವಂತ ಅಧಿಕಾರ ಯಾರಿಗೂ ಇಲ್ಲ. ನಿಮ್ಮ ಹೇಳಿಕೆ ಹಾಗೆ ಇದ್ರೂ ಕೂಡ ಮೊಹಮ್ಮದ್ ಪೈಗಂಬರ್ ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಯಾವ ದೇಶದ ನೆಲದಲ್ಲಿ ವಾಸಿಸುತ್ತೀರೋ ಆ ದೇಶಕ್ಕೆ ಮತ್ತು ಆ ನೆಲದ ಕಾನೂನಿಗೂ ಕೂಡ ನೀವು ಗೌರವಿಸಿ ಮತ್ತು ಅದಕ್ಕೆ ಬದ್ಧರಾಗಿರಿ ಅಂತಲೂ ಕೂಡ ಹೇಳಿದಾರಲ್ಲ. ಹಾಗಿದ್ದ ಮೇಲೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ತೀರ್ಪನ್ನ ಸ್ವತಃ ನ್ಯಾಯಾಲಯ ಬಂದು ತೀರ್ಮಾನ ಕೊಡಲಿಲ್ಲ, ಅಲ್ಲಿ ಕೆಲವರು ನ್ಯಾಯವನ್ನು ಕೇಳಿ ಹೋದಾಗ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಈ ತೀರ್ಪನ್ನು ನೀಡಿದೆ. ಅದಕ್ಕೆ ಸ್ಪಷ್ಟವಾಗಿ ಹೇಳಬೇಕು, ನಾನು ಇದನ್ನು ಒಪ್ತೀನಿ ಒಪ್ಪಲ್ಲ. ಇಲ್ಲ, ಶರಿಯತ್ ವಿರುದ್ಧ ಯಾವುದೇ ತೀರ್ಮಾನವನ್ನು ಮುಸಲ್ಮಾನರು ಒಪ್ಪುವಂತಿಲ್ಲ. ಯಾಕೆಂದರೆ ಶರಿಯತ್ ಅದು ಮನುಷ್ಯ ನಿರ್ಮಿತ ಅಲ್ಲ. ಅಲ್ಲಾಹನ ಆಜ್ಞೆಗಳ ವಿರುದ್ಧ ಯಾವ ನ್ಯಾಯಾಲಯ ತೀರ್ಮಾನ ಮಾಡಿದ್ರು ಅದನ್ನು ಒಪ್ಪುವಂತಿಲ್ಲ. ಇದು ಇನ್ನು ನ್ಯಾಯಾಲಯ ತೀರ್ಮಾನ ಇದು ಕೊಟ್ಟಿರುವುದು ದುರುಪಯೋಗದ ಬಗ್ಗೆ, ವ್ಯವಸ್ಥೆಯ ದುರುಪಯೋಗದ ಬಗ್ಗೆ ಆಗಿದ್ದರೆ ನಾವು ಅದನ್ನು ಸ್ವಾಗತಿಸ್ತೀವಿ. ಯಾಕಂದ್ರೆ ವ್ಯವಸ್ಥೆಯ ದುರುಪಯೋಗ ನಡೀತಾ ಇದೆ, ಹೆಚ್ಚಿನ ಕಡೆಗಳಲ್ಲಿ ನಡೀತಾ ಇದೆ. ಶಫಿ ಸೌದಿ ಅವರೇ, ಭಾರತ ದೇಶ ಇದೆಯಲ್ಲ, ಇದು ಒಂದು ಬಹು ಸಂಸ್ಕೃತಿಯ ಬಹು ಧರ್ಮದ ಜಾತ್ಯತೀತ ರಾಷ್ಟ್ರ. ಸಂವಿಧಾನ ಇಲ್ಲಿ ಎಲ್ಲ ಧರ್ಮದವರಿಗೂ ಕೂಡ ಅವರ ಧರ್ಮವನ್ನು ಪಾಲಿಸೋದಕ್ಕೆ ಅದನ್ನು ನಡ್ಕೊಳ್ಳೋದಕ್ಕೆ ಅವಕಾಶ ಕೂಡ ಅದನ್ನೇ ಎತ್ತಿ ಹಿಡಿ ಅಂತ ನಾವು ಹೇಳ್ತಾ ಇರೋ. ಓಕೆ, ಅದನ್ನ ಅವಕಾಶ ಕೊಟ್ಟಿದೆ ಅಂತ ಹೇಳಿ ಅದನ್ನ ಎತ್ತಿ ಹಿಡಿದಿದೆ ಕೂಡ ಸಂವಿಧಾನ. ಇಲ್ಲ, ಇಲ್ಲಿ ಏನಾಗುತ್ತೆ ಅಂತ ಹೇಳಿ ನಾನು ಕಂಟಿನ್ಯೂ, ಐ ವಿಲ್ ಕಂಪ್ಲೀಟ್ ಇಟ್. ಇಲ್ಲಿ ಏನಾಗಿದೆ, ನ್ಯಾಯಾಲಯಕ್ಕೆ ಹೋಗಿರುವ ಹೆಣ್ಣು ಮಕ್ಕಳು 5 ಜನ, ಅವರ 5ೂ ಜನನು ಕೂಡ ಯಾವ ರೀತಿಯ ತೊಂದರೆಗೆ ಒಳಪಟ್ಟಿದ್ದಾರೆ ಅಂದ್ರೆ, ಒಂದು ಧರ್ಮವನ್ನ ಹೇಗೆಲ್ಲ ಮಿಸ್ಯೂಸ್ ಮಾಡಬಹುದು ಆ ರೀತಿ ಮಿಸ್ಯೂಸ್ ಮಾಡಿದ್ದಾರೆ ಅಂತ. ಈ ಮಿಸ್ಯೂಸ್ ಮಾಡಿದ್ದನ್ನು ಒಂದ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಅದನ್ನು ತೀರ್ಮಾನ ಮಾಡಬೇಕಿತ್ತು, ಮಾಡಿಲ್ಲ ಅಥವಾ ಅದಕ್ಕೆ ಸರಿಯಾಗಿ ಕನ್ವಿನ್ಸ್ ಕೂಡ ಜನಕ್ಕೆ ಮಾಡಲಿಲ್ಲ. ಈಗ ಆ ಹೆಣ್ಣುಮಕ್ಕಳು ಸುಪ್ರೀಂ ಕೋರ್ಟ್ನ ಮೊರೆ ಹೋದರು. ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಅದನ್ನೆಲ್ಲ ತಗೊಂಡಿದೆ, ಒಂದು ಮಹಿಳಾ ಮಂಡಳಿ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದೆ, ಸರ್ಕಾರ ವಾದ ಮಂಡಿಸಿದೆ, ಅವರ ಪರವಾದ ವಾದ ಇದೆ. ಎಲ್ಲ ವಾದಗಳನ್ನು ಕೇಳಿ
ಸುಪ್ರೀಂ ಕೋರ್ಟ್ ಬೇರೆ ಬೇರೆ ದೇಶಗಳಲ್ಲಿ ಈ ತಲಾಕ್ ಬರೆಗೆ ಇರುವಂತಹ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಒಂದು ತೀರ್ಮಾನ ಕೊಟ್ಟಿದೆ. ಅಂದರೆ ಧರ್ಮವನ್ನು ದುರುಪಯೋಗಪಡಿಸಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಸಾಧ್ಯ ಅವರೇ? ಹೌದು, ಅದಿಲ್ಲ ಅಂತ ಹೇಳ್ತಾ ಇಲ್ಲ, ಖಂಡಿತವಾಗಿಯೂ ದುರುಪಯೋಗ ನಡೀತಾ ಇದೆ. ಹಾಗಾದ್ರೆ ಈ ತೀರ್ಪು ಸರಿ, ಅದರ ವಿರುದ್ಧ ಇಲ್ಲಿ ಕಾನೂನು ರೀತಿಯಾದಂತಹ ಶಿಕ್ಷೆಗಳು ಅವರಿಗೆ ಕೊಡಬೇಕೇ ವಿನಃ ಶರೀಯತ್ತಿನ ಬುಡಕ್ಕೆ ಹಸ್ತಕ್ಷೇಪ ಮಾಡುವಂತ ಅಥವಾ ಅದಕ್ಕೆ ಕೊಡಲಿ ಏಟು ನೀಡುವಂತ ಕೆಲಸ ಸರಿಯಲ್ಲ. ಯಾಕಂದ್ರೆ ತಾವು ಹೇಳಿದೀರ, ನಮ್ಗೆ ಆರ್ಟಿಕಲ್ 14-32 ಏನ್ ಹೇಳ್ತಾ ಇರೋದು, ಧಾರ್ಮಿಕ ಸ್ವಾತಂತ್ರ್ಯ. ಈ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ನಮ್ಮ ಅಪ್ಲಿಕೇಶನ್ ಆಕ್ಟ್ ಮೊಹಮ್ಮದ್ ಅಂಡ್ ಲಾ ಪ್ರಕಾರ ಜೀವನ ಮಾಡಲು ಸಂವಿಧಾನಬದ್ಧವಾಗಿ ನಮಗೆ ಹಕ್ಕು ನೀಡಿದೆ ಇದೇ ಸಂವಿಧಾನ. ಅದು ನಮ್ಮ ಮೂಲಭೂತ, ನಮ್ಮ ಫಂಡಮೆಂಟಲ್ ರೈಟ್ಸ್. ಆ ಫಂಡಮೆಂಟಲ್ ರೈಟ್ಸ್ಗೆ ಯಾರೊಂದು ಸುಪ್ರೀಂ ಕೋರ್ಟ್ ಜಡ್ಜಿನ ತೀರ್ಮಾನ ಅದು ಯಾವತ್ತು ಅದಕ್ಕೆ ವಿರುದ್ಧವಾಗಿ ಬಂದರೆ ನಾವು ಫಂಡಮೆಂಟಲ್ ರೈಟ್ಸ್ ಕಾನೂನು ರೀತಿಯಲ್ಲಿ ಏನು ಹೋರಾಟ ಮಾಡಬೇಕು? ನಾವು ಒಂದು ವಿಚಾರ ಹೇಳ್ತೀನಿ, ನ್ಯಾಯಾಲಯದ ತೀರ್ಮಾನ ಮತ್ತು ಆ ನ್ಯಾಯಾಲಯಗಳಿಗೆ ದೊಡ್ಡದಾದಂತಹ ಗೌರವ ನಮ್ಮಲ್ಲಿದೆ. ಅದರೊಟ್ಟಿಗೆ ನಾವು ಕಾನೂನು ರೀತಿಯಂತಹ ಹೋರಾಟ 1995 ಸಾಬಾನು ಕೇಸ್ ಆಯಿತು. ಸಾಬಾನು ಕೇಸಲ್ಲಿ ಜೀವನಾಂಶ ಕೊಡಬೇಕು, ಜೀವನ ಪರ್ಯಂತ ಕೊಡಬೇಕು, ಅದು ಇಸ್ಲಾಮಿನ ಪವಿತ್ರ ಇಸ್ಲಾಮಿಗೆ ವಿರುದ್ಧ, ಅದು ಕುರಾನಿಗೆ ವಿರುದ್ಧ. ಆವಾಗ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದೆವು. ಅದೇ ರೀತಿಯಲ್ಲಿ ಇಲ್ಲಿ ಶರೀಯತ್ತಿನ ಹಸ್ತಕ್ಷೇಪ ಏನಾದರೂ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಮಾಡಿದರೆ ನಾವು ನ್ಯಾಯಯುತವಾದಂತಹ ಕಾನೂನು ಹೋರಾಟ ನಾವು ಮಾಡ್ತೀವಿ. ರೈಟ್ ಶಾಫಿಸಾದಿ ಅವರೇ, ತಾವು ಇದನ್ನ ಹೀಗೆಲ್ಲ ವ್ಯಾಖ್ಯಾನಿಸೋದಾದ್ರೆ ನಂದೊಂದಷ್ಟು ಪ್ರಶ್ನೆಗಳಿದೆ. ಟ್ರಿಪಲ್ ತಲಾಖ್ ಕೊಡೋದಿಕ್ಕೆ 1400 ವರ್ಷಗಳ ಹಿಂದೆ ಶರಿಯತ್ ಕಾನೂನಿನ ಪ್ರಕಾರ 3 ತರದ ತಲಾಖ್ಗಳಿದೆ, ಆಯ್ತಾ? ಈ ತಲಾಖ್, ಈಗೇನು ಟ್ರಿಪಲ್ ತಲಾಖ್, ಅಟ್ ಎ ಟೈಮ್ ತಲಾಖ್ 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 ಅಂತ ಹೇಳಿ ಒಂದು ಹೆಣ್ಣಿನ ಮತ್ತು ಗಂಡಿನ ನಡುವಿನ ಮದುವೆಯ ಸಂಬಂಧವನ್ನು ಕಡಿದುಕೊಳ್ಳೋದು ಅಂತ. ಈಗ ಈ ಆಧುನಿಕ ಕಾಲಘಟ್ಟದಲ್ಲಿ ಕೋರ್ಟ್ಗೆ ಹೋಗಿರೋರು ಕೂಡ ಆಗಿರುವಂತಹ ಅಮಾನವೀಯವಾದಂಥ ವಿಚಾರ ಅದು. ಏನು, SMS ಮೂಲಕ, ವಾಟ್ಸಪ್ ಮೂಲಕ, ಚೀಟಿಯ ಮೂಲಕ, ಸ್ಪೀಡ್ ಪೋಸ್ಟ್ ಮೂಲಕ, ಮೇಲ್ ಮೂಲಕ ತಲಾಖ್ ಹೇಳಿದರೆ ಸರಿನಾ? ಹಾಗಾದರೆ ಸರ್ ಅಮಿತ್ ಅವರೇ, ಈಗ ವ್ಯಾಪಕವಾಗಿ ಚರ್ಚೆ ಆಗುವಂಥ ಈ ವಿಚಾರ ಎಲ್ಲೋ ಒಂದು ಕಡೆ ವ್ಯವಸ್ಥೆಯಲ್ಲಿ ಒಂದು ದುರುಪಯೋಗ ಅಥವಾ ಲೋಪದೋಷಗಳಿದ್ದರೆ ಅದೊಂದು ಶರಿಯತ್ತಿನ ವಿರುದ್ಧ ಅಥವಾ ಒಂದು ಧರ್ಮದ ವಿರುದ್ಧ ಯಾವತ್ತೂ ಚರ್ಚೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಸುಪ್ರೀಂ ಕೋರ್ಟು ಹೇಳಿಲ್ಲ, ಧರ್ಮದ ವಿರುದ್ಧನ ಅಥವಾ ಶರಿಯತ್ ವಿರುದ್ಧ ಅಂತ ಸುಪ್ರೀಂ ಕೋರ್ಟು ಇವತ್ತು ಹೇಳಿಲ್ಲ. ಲೋಪದೋಷಗಳ ಬಗ್ಗೆ ನೀವು ಚರ್ಚೆ ಮಾಡಿ ಒಂದು ಏನು ಅಲ್ಲಿರುವಂಥ ವ್ಯವಸ್ಥೆಯಲ್ಲಿರುವಂತಹ ಏನೆಲ್ಲ ದುರುಪಯೋಗಗಳು ನಡೆಯುತ್ತದೆಯೋ ಅದರ ಬಗ್ಗೆ ಏನು ಗಮನ ಹರಿಸಿ ನಿಯಂತ್ರಿಸೋದು. ಅದೇ ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಮಾಡಿದ್ದು ಕೇವಲ ಒಂದು ತಲಾಖೆಗೆ. ಯಾವುದು? ತಲಾಖೆ ಬಿದ್ದತ್. ಏನು ಅಟ್ ಎ ಟೈಮ್ ಟ್ರಿಪಲ್ ತಲಾಖೆ ಹೇಳೋದು, ತಲಾಖೆ ಹಸನ್, ತಲಾಖೆ ಆಶನ್, ಹಾಗೆ ಇದೆ. ಅದಕ್ಕೆ ಸರಿಯಲ್ಲ ಅಂತ ಹೇಳೋಕೆ ಸುಪ್ರೀಂ ಕೋರ್ಟಿಗೆ ಆಗಲ್ಲ. ಯಾಕಂದ್ರೆ ಅದ್ರ ಶರಿಯತ್ ಮುಸಲ್ಮಾನರಿಗೆ ಕೊಟ್ಟಂತ ಧಾರ್ಮಿಕ ಸ್ವಾತಂತ್ರ್ಯ, ಆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತದೆ. ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಾನು ಒಂದು ವಿಚಾರ ಎಲ್ರಿಗೂ ತಪ್ಪು ತಿಳುವಳಿಕೆ ಒಳಗಾಗಿದ್ದಾರೆ. ಹಲವು ನಾನು ವಾಹಿನಿಗಳೆಲ್ಲ ಮಾತನಾಡಿದೆ, ನೀವು ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದೀರಾ, ನಾನು ಅದನ್ನು ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ಇಸ್ಲಾಮಿನ ಈ ವಿವಾಹ ಪದ್ಧತಿ ಅಂತ ಹೇಳಿದರೆ ಕಾಲದ ಅಥವಾ ಎಲ್ಲಾ ಕಾಲಕ್ಕೂ ಒಂದು ಬಂಧ ಅಂತ ಅಲ್ಲ, ಜನ್ಮದ ಅನುಬಂಧ ಅಂತ ಅಲ್ಲ ಇಸ್ಲಾಂ ಹೇಳ್ತಾ ಇರೋದು. ಇಸ್ಲಾಂ ಈ ವಿವಾಹದ ಆ ನಿಕಾಯಿನ ಆ ಒಂದು ಸಭೆಯಲ್ಲೇ ಆ ಹೆಣ್ಣಿನ ತಂದೆಗೆ ಮತ್ತು ಗಂಡಿಗೆ ಏನು ಹೇಳ್ತಿಕೊಡ್ತದೆ ಅಂತ ಹೇಳಿದ್ರೆ, ಉಜವ್ವಿಜುಕ ಅಲಾಮ ಅಮರಲ್ಲಾಹು ತಾಲ ಬಿಹಿಮಿನ್ ಇಮ್ಸಾಕಿನ್ ಔ ತಸ್ರೀಹಿನ್ ಬೇಹ್ಸಾನ್, ಇಮ್ಸಾಕಿನ್ ಬಿ ಮಾರೂಫಿನ್ ಔ ತಸ್ರೀಹಿನ್ ಬೇಹ್ಸಾನ್, ನಾನು ನಿನಗೆ ನಿಕಾಹ್ ಮಾಡಿಕೊಡ್ತೇನೆ ಅಲ್ಲಾಹನ ಆಜ್ಞೆ ಪ್ರಕಾರ, ಒಂದು ದಾಂಪತ್ಯಕ್ಕೆ ನಾನು ನಿನ್ನನ್ನು ಪ್ರವೇಶ ಮಾಡ್ತಾ ಇದ್ದೇನೆ, ನೀನು ಒಳ್ಳೆ ರೀತಿಯಲ್ಲಿ ಮುಂದುವರಿಯಬೇಕು, ದಾಂಪತ್ಯ ನಿನ್ನದು ಒಳ್ಳೆ ಚೆನ್ನಾಗಿ ಮುಂದುವರಿಯಬೇಕು. ಒಂದು ವೇಳೆ ಮುಂದುವರಿದರೆ ನೀವು ಅನಂತ ಕಾಲ, ನೀವು ಮರಣದ ತನಕ ನೀವು ಮುಂದುವರಿಯಿರಿ. ಇನ್ನು ಯಾವ ಹಂತದಲ್ಲೂ ಈ ನಿಕಾಹ್ ನಿಮ್ಮಿಂದ ದಾಂಪತ್ಯ ಜೀವನ ಸುಖಕರವಾಗಿ ಸುಗಮವಾಗಿ ನಡೆಸಲು ಅಸಾಧ್ಯ ಎಂದಾದಲ್ಲಿ ನೀವು ಬಿಡುಗಡೆಗೊಳಿಸಿ. ಅದಾಗಿದೆ ಇಮ್ಸಾ ಕುಂಬಿ ಮಾರೂಫ್ ಔ ತಸ್ರಿ ಎಂಬಿಸನ್, ಒಳ್ಳೆ ರೀತಿಯಲ್ಲಿ ಏನು ಮಾಡಿ ಬಿಡುಗಡೆ ಮಾಡಿ, ಒಳ್ಳೆಯದಕ್ಕೂ ಒಳ್ಳೆ ರೀತಿಯಲ್ಲೇ ನೀವು ಮುಂದುವರಿಯಬೇಕು, ಒಳ್ಳೆ ರೀತಿಯಲ್ಲೇ ಬಿಡುಗಡೆ ಹೊಂದಬೇಕು ಅಂತ ಹೊಂದಬೇಕೆಂಬ ಒಡಂಬಡಿಕೆಯೊಂದಿಗೆ ಅಗ್ರಿಮೆಂಟ್ನೊಂದಿಗೆ ನಡೆಯುವಂತಹ ಈ ವಿವಾಹದಲ್ಲಿ ನಾನು ಹೇಳ್ತಾ ಇರೋದು ಇದು ಕಾಲಕಾಲ ಹಾಗೇ ಇರಬೇಕು, ಯಾವತ್ತೂ ಒಂದು ವಿಚ್ಛೇದನ ಎಂಬುದು ಇಲ್ಲವೆಂಬ ಒಂದು ಸಂಕಲ್ಪ ಕಾನ್ಸೆಪ್ಟು ಪವಿತ್ರವಾದಂಥ ಇಸ್ಲಾಮಿಗೆ ಇಲ್ಲ.
ಒಂದನೇದು ನಿಕಾಯನಲ್ಲೇ ಹೇಳಲಾಗ್ತದೆ, ಒಳ್ಳೆ ರೀತಿಯಲ್ಲಿ ಮುಂದುವರಿಯಿರಿ ಅಥವಾ ಒಳ್ಳೆ ರೀತಿಯಲ್ಲಿ ಬಿಡುಗಡೆಗೊಳಿಸಿ. ಸರಿ, ಬಿಡುಗಡೆ ಇಲ್ಲಿ ಏನಾಗಿದೆ, ವಿವಾಹ ಆಯಿತು, ಮತ್ತೆ ಈಗ ಬರ್ತಾ ಇರುವಂಥ ತಲಾಖಿನ ವಿಚಾರ. ಈ ತಲಾಖ್ ವಿಚಾರ ಅಂತ ಹೇಳಿದಾಗ, ತಾವು ಹೇಳಿದಾಗೆ ಒಂದು ರಾತ್ರಿ ಬೆಳಗಾಗುವುದರೊಳಗೆ 12 ವರ್ಷದ ಬಂಧವನ್ನು ವಿಚ್ಛೇದಿಸ್ತಾರೆ ಅಂತ ಹೇಳುವಾಗ ನನಗೆ ಅದು ಶಾಕ್ ಅನ್ನಿಸ್ತಾ ಇದೆ, ಅದು ನನಗೆ ನಂಬಲೇ ಅಸಾಧ್ಯವಾಗ್ತಾ ಇದೆ. ಒಂದು 10 ವರ್ಷ ನಾನೀಗ ಮದುವೆಯಾಗಿ 8 ವರ್ಷ ಆಯಿತು, ನಾನು ಒಂದು ಸುಪ್ರವಾದ ಏನೋ ಒಂದು ತಪ್ಪು ಮಾಡಿದಲ್ಲ ಅಂತ ಹೇಳಿ ಅವಳಿಗೆ ತಲಾಖ್ ಹೇಳ್ತೀನಿ ಅಂತ ಹೇಳಿದರೆ ಅದು ಚಿಕ್ಕ ಅದೊಂದು ನಮಗೆ ಅದನ್ನು ಅರಗಿಸಿಕೊಳ್ಳಲೇ ಸಾಧ್ಯ ಇಲ್ಲ. ಇದು ಅಲ್ಲ, ನಾನು ಹೇಳ್ತಾ ಇರೋ ಒಂದೆರಡು ನಡೆದಿರ್ಬೋದು ಅಮೀದ್ ಅವರೇ, ಹೆಚ್ಚಿನ ವಿಚಾರಗಳಲ್ಲಿ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ. ಎಷ್ಟೋ ತಲಾಖಿನ ಹಂತಕ್ಕೆ ತಲುಪಿದಂತಹ ಎಷ್ಟೋ ಪತಿ ಪತ್ನಿಯರ ಕೌನ್ಸಿಲಿಂಗ್ ನಾನು ನಮ್ಮ ಸಾಧ್ಯ ಫೌಂಡೇಶನ್ಲಿ ಮಾಡಿದ್ದೀನಿ. ಆ ಮಾಡಿದಾಗ ಅವರ ಹಲವಾರು ವರ್ಷಗಳ ವಿರಸದ ಕೊನೆಯ ಹಂತವಾಗಿ ತಲಾಖ್ ಅವರ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಅಥವಾ ಫೋನ್ ಮೂಲಕ ಹೇಳಿದ್ದಾರೆ ಅಥವಾ ನೇರವಾಗಿ ಹೇಳಿದ್ದಾರೆ. ಈಗ ನೀವು ನೋಡಿ, 1-4 ವರ್ಷಗಳಿಂದ ಒಬ್ಬ ಪತಿ ಪತ್ನಿಗೆ ವಿರಸದಲ್ಲೇ ಇರ್ತಾರೆ ಅವರು. ಅವರು ಯಾವುದೇ ಇದು ಏನು, ಅವರು ಮಿಲನ ಇರುವುದಿಲ್ಲ, ಅದೇ ಪ್ರಕಾರ ಸಂಪರ್ಕವಿಲ್ಲ, ಯಾವುದೇ ಬಾಂಧವ್ಯವಿಲ್ಲ, ಮಾತುಕತೆ ಇಲ್ಲ. ಅಂತ ಒಬ್ಬ ಪತ್ನಿ ಹತ್ರ ಬಂದು ನಾನು ನಿನಗೆ ತಲಾಖ್ ಹೇಳ್ತೀನಿ ಅಂತ ಯಾರು ಹೇಳಲ್ಲ, ಫೋನ್ ಮೂಲಕ ಹೇಳ್ತಾರೆ. ಇಷ್ಟರ ತನಕ ನಮಗೇನು ನಮಗೆ ಒಂದು ಗುಡಿ ಹೋಗಲು ಸಾಧ್ಯವಾಗಿಲ್ಲ, ಆದ್ದರಿಂದ ನಾನು ನಿನಗೆ ತಲಾಖ್ ಹೇಳ್ತೀನಿ ಅಂತ ಫೋನಲ್ಲಿ ಹೇಳಿರ್ಬೋದು. ಅದನ್ನೇ ಪರ್ವತೀಕರಿಸಿ ಯಾವ ಒಂದೆರಡು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವ್ಯವಸ್ಥೆ ದುರುಪಯೋಗ ಮಾಡಿರ್ಬೋದು. ನಾನು ಹೇಳ್ತಾ ಇರೋದು ಒಂದು ರಾತ್ರಿ ಬೆಳಗಾಗುವುದರೊಳಗೆ ನಿನಗೆ ನಾನು ತಲಾಖ್ ಹೇಳಿದ ಒಬ್ಬ ಬುದ್ಧಿ ಇರುವಂತ ಒಬ್ಬ ವ್ಯಕ್ತಿ ಮಾಡುವಂತ ಕೆಲಸ ಅಲ್ಲ ತಲಾಖ್. ಇಸ್ಲಾಂ ಹೇಳುವಂತ ತಲಾಖ್ ಹೇಗಂತ ಹೇಳಿದರೆ, ಸೂರತ್ ನೀವು ನೋಡಿ, ಅರ್ರಿಜಾಲು ಕವ್ವಾಮೂನ ಅಲ ನಿಸಾ ಬಿಮಾ ಫಲ್ಲಲ್ಲಾಹು ಬಾಲುಹುಮ್ ಅಲಾ ಬಾಲ್ ವಬಿಮಾ ಅನ್ಫಕು ಮಿನ್ ಅಮ್ವಾಲಿಹುಮ್ ಫಸ್ವಾಲಿಹಾತು ಕಾನಿತಾತು ಹಾಫಿಲಾತು ಲಿಲ್ ಗೈಬ್ ಬಿಮಾ ಹಫಿಲಲ್ಲಾಹ್ ವಲ್ಲಾತಿ ತಖಾಫೂನ ನುಶೂಜಹುನ್ನ. ನಿಮಗೆ ನಾವು ಮದುವೆ ಮಾಡಿಕೊಟ್ಟೆವು, ಮದುವೆ ಮಾಡಿಕೊಟ್ಟ ನಂತರ ಇವರ ದಾಂಪತ್ಯ ಜೀವನದಲ್ಲಿ ಒಬ್ಬ ಪತ್ನಿ ಇವನು ಹೇಳಿದಾಗ ಏನು ಕೇಳ್ತಾ ಇಲ್ಲ, ಎಲ್ಲವೂ ಇವಳು ದುಸ್ವಭಾವ, ಅನೈತಿಕ ಸಂಪರ್ಕ ಎಲ್ಲವೂ ಮಾಡಿ ಇವನು ಅಂಥ ಒಂದು ಆ ಹಂತಕ್ಕೆ ತಲುಪಿದರೆ ಏನು ಮಾಡಬೇಕು? ಆ ಫೈಲೂಹನ್ನ ಅವರಿಗೆ ನೀವು ಹೇಳಿಕೊಡಿ, ತಿಳಿ ಹೇಳಿ, ನೀನು ಹಾಗೆ ಮಾಡಬಾರ್ದಮ್ಮ, ನಾನು ನಿನಗೆ ಎಲ್ಲ ಖರ್ಚು ವೆಚ್ಚಗಳನ್ನು ನೀಡ್ತಾ ಇದ್ದೇನೆ, ನಾನು ನಿನ್ನ ಪತಿ, ಅನೈತಿಕ ಸಂಪರ್ಕದಲ್ಲಿ ನೀನು ಇರಬಾರದು, ನೀನು ಇಂಥ ದುಸ್ವಭಾವದಲ್ಲಿ ಇರಬಾರ್ದು ಎಂಬ ಒಂದು ಉಪದೇಶ ಕೊಡಿ. ಅದು ಕೇಳದಿದ್ದರೆ ವಹ್ಜುರೂಹನ್ನ ಫಿಲ್ ಮಲಾಜಿ, ನೀವು ಅವರನ್ನು ಒಂದೇ ಬೆಡ್ಡಿನಲ್ಲಿರುವಾಗ ನೀವು ಬೆಡ್ ಚೇಂಜ್ ಮಾಡಿ, ಅವಳೊಟ್ಟಿಗೆ ನೀವು ಮಲಗಬೇಡಿ ಸ್ವಲ್ಪ ದಿವಸ. ಅದು ಅವಳು ಕೇಳದಿದ್ದರೆ ನೀವು ಫೈನ್ ಅತೋಯ್ನ ಕುಂ ಫಲ ತಬುಗು ಅಲೈಹಿನ್ನ ಸಬೀಲ, ಇದು ಇದೆಲ್ಲ ಹೇಳಿದ ನಂತರ ಅವಳು ಒಳ್ಳೆಯವಳಾದರೆ ನೀವು ಬೇರೆ ಒಂದು ದಾರಿ ಹುಡುಕಬಾರದು ಅವಳನ್ನು ತಲಾ ಕೇಳೋಕ ಅಥವಾ ಅವಳಿಗೆ ಕಷ್ಟ ಕೊಡುವಂತಹ ಅವಳಿಗೆ ಕೀಟಲೆ ಕೊಡುವಂತಹ ಒಂದು ದಾರಿ ನೀವು ಹುಡುಕಿದರೆ ಇನ್ನಲ್ಲಾಹ ಕಾನ ಅಲಿಯಂ ಕಬೀರಾ, ಅಲ್ಲಾಹನು ಎಲ್ಲವೂ ಗೊತ್ತಿರುವವನು, ನಿಮಗೆ ಮಹಶರಾದಲ್ಲಿ ಸೂಕ್ತವಾದ ಶಿಕ್ಷೆಯನ್ನಲ್ಲಾಹನು ಕೊಡುವನು. ಇನ್ನು ಅದನ್ನು ಬಿಟ್ಟು ವೈನ್ ಖಿಫ್ತುಂ ಶಿಕಾಕ ಬೈನಹುಮಾ, ಇದೆಲ್ಲ ಮುಗಿದ ನಂತರ ಈ ಹಂತವೆಲ್ಲ ಕಳೆದ ನಂತರ ಇನ್ನೂ ನಿಮಗೆ ಒಂದಾಗಿ ಬೋಳಲು ಅವಳು ರೆಡಿ ಇಲ್ಲ, ಹಾಗಾದರೆ ಫಬಾಸು ಹಕಮಿನ್ ನಕ್ಲಿಹಿ ವ ಹಕಮಿನ್ ನಕ್ಲಿ ಹಾ, ಆ ಪತಿಯ ಕಡೆಯಿಂದ ಒಬ್ಬರನ್ನು ಅದೇ ಪ್ರಕಾರ ಪತ್ನಿಯ ಕಡೆಯಿಂದ ಹಿರಿಯರನ್ನು ಕೂರಿಸಿ ಅಲ್ಲಿ ಸಮಾಧಾನ ಪ್ರಕ್ರಿಯೆ ಮಾಡಬೇಕು. ಆ ಸಮಾಧಾನ ಪ್ರಕ್ರಿಯೆ ಮಾಡಿ ಅವರು ಒಳ್ಳೆಯರಾದರೆ ಇಬ್ಬರು ಒಟ್ಟು ಸೇರಿದರೆ ಅಲ್ಲಿ ತೊಂದರೆ ಇಲ್ಲ, ಇನ್ನು ಇಬ್ಬರು ಒಟ್ಟು ಸೇರುವುದಿಲ್ಲ ಎಂದಾದರೆ ಅತ್ತಲಾಕು ಮರ್ರತಾನಿ. ಮುಗಿಸ್ತೇನೆ, ಒಂದು ನಿಮಿಷದಲ್ಲಿ ಇದು ಮುಗೀತು. ಅತ್ತಲಾಕು ಮರ್ರತಾನಿ, ತಲಾಖ್ ಅಂತ ಹೇಳಿ ಮೂರು ತಲಾಖ್ ಹೇಳಿದ್ದಲ್ಲ ಪವಿತ್ರ ಕುರಾನ್ ಹೇಳ್ತಾ ಇರೋದು. ಅಂತ ಹಂತಕ್ಕೆ ಬಂದರೆ, ಯಾವ ಹಂತದಲ್ಲೂ ಅವರು ಒಟ್ಟಾಗಿರಲು ಸಾಧ್ಯವಿಲ್ಲವೆಂದಾದರೆ ನೀವು ಅತ್ತಲಾಕ್ ಮರ್ರತಾನಿ, ತಲಾಕ್ ಎರಡು ವಿಧ, ಎರಡು ತಲಾಖನ್ನು ನೀವು ಹೇಳ್ಬೋದು. ಒಂದನೇ ತಲಾಕ್, ಒಂದು ತಲಾಖ್ ಹೇಳಿದ ನಂತರ ನೀವು ನೋಡಿ, ಅತ್ತಲಾಕ್ ಮರ್ರತಾನಿ ಫಹಿಂಸಾಕು ಮಿ ಮಾರೂಫಿನ್ ಔ ತಸ್ರೀಹಿಂ ಬಿಹ್ಸಾನ್, ಒಂದು ತಲಾಖ್ ಹೇಳಬೇಕು, ಒಂದು ತಲಾಖ್ ಹೇಳಿ 1 ತಿಂಗಳು ಕಾಯಬೇಕು ಅವಳು ಒಳ್ಳೆಯ ಆಗ್ತಾಳ ಅಂತ ಹೇಳಿ. ಅವಳು ನಿನ್ನ ಮನೆಯಲ್ಲೇ ಇರಬೇಕು, ನಿನ್ನ ಮನೆಯಲ್ಲಿದ್ದು ದೈಹಿಕ ಸಂಪರ್ಕ ಆದರೆ ಮತ್ತೆ ಆ ತಲಾಖೆ ಬೆಲೆ ಇರುವುದಿಲ್ಲ. ಯಾಕೆಂದರೆ ಹೇಳಿದರೆ ಒಟ್ಟಾಗಿರುವಾಗ ಬಾಂಧವ್ಯ ಮೈಗೂಡಿಸಿಕೊಳ್ಳಲು ಕಾರಣವಾಗ್ತದೆ. ಅದೂ ಅಲ್ಲ, ಇನ್ನು 1 ತಿಂಗಳಾಯಿತು ಸರಿಯಾಗುವುದಿಲ್ಲ, ಎರಡನೇ ತಲಾಖನ್ನು ನೀವು 1 ತಿಂಗಳ ನಂತರ ಹೇಳು, ನಂತರ 1 ತಿಂಗಳು ಕಾಯು, ಮತ್ತೂ ಸರಿಯಾಗದಿದ್ದರೆ 3ನೇ ತಲಾಖ್ ಹೇಳು ಅಂತ ಇಸ್ಲಾಂ ಅವಕಾಶ ಕೊಟ್ಟಿರು. ಅಂದರೆ ಯಾವ ಹಂತದಲ್ಲೂ ದಾಂಪತ್ಯ ಜೀವನ ನಡೆಸಲು ಇರುವಂಥ ಎಲ್ಲ ಹಂತಗಳನ್ನು ಮೀರಿ ಆಗಿದೆ. ಇನ್ನು ಕೌನ್ಸಿಲಿಂಗೂ ಆಯಿತು,
ಎಲ್ಲವೂ ನಡೆಯಿತು. ಬೇರೆ ಯಾವುದೇ ಧರ್ಮದಲ್ಲಿ ಇಂಥ ಒಂದು ವಿಚಾರಧಾರೆಗಳು ಹೇಳಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇಷ್ಟು ಒಳ್ಳೆಯ ರೀತಿಯಲ್ಲಿ ಹೇಳಿಯೂ ಅವರಿಗೆ ಆಗಲ್ಲ ಅಂತ ಹೇಳುವಾಗ ನೀನು ಬಾವಿ ನೋಡೋದು ಬೇಡ, ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡೋದು ಬೇಡ, ವಿಷ ಸೇವನೆ ಮಾಡಬೇಡ, ಅದೇ ಪ್ರಕಾರ ನೀನು ಏನಾದರೂ ಕತ್ತು ಕೊಯ್ದು ರೈಲ್ ನಡಿಗೆ ನಿನ್ನ ತಲೆಯನ್ನು ಹಾಕಬೇಡ, ಅಂತ ಸಂದರ್ಭದಲ್ಲಿ ನೀನು ಮೂರು ತಲಾಖ್ ಹೇಳಿ, ಮೂರು ತಲಾಖ್ ಹೇಳಿದ ನಂತರ ಏನು ಅಂತ ನೀವು ಅಲ್ಲ ನೀವು ಹೇಳ್ತಾ ಇರೋದು. ಈಗ ಐ ಅಂಡರ್ಸ್ಟ್ಯಾಂಡ್, ನೀವೆಲ್ಲ ಹೇಳಿದ್ರಿ ಧಾರ್ಮಿಕವಾಗಿ ಕುರಾನ್ನಲ್ಲಿ ಇವೆಲ್ಲ ಹೇಳಿದೆ, ಇದೆಲ್ಲವೂ ಸರಿಯಾಗಿದೆ, ಧರ್ಮ ಪ್ರಕಾರ ಮಹಿಳೆಗೆ ಗೌರವ ಕೊಟ್ಟಿದೆ ಅಂತ. ಸಮಾನತೆ ಎಲ್ಲಿ ಕಾಣಿಸ್ತಾ ಇದೆ ಗುರುಗಳೇ? ನೀವು ನೋಡಿ, ತಲಾಖ್ ವರೆಗೂ ಬಂದ್ರಿ, ತಲಾಖ್ ಕೊಟ್ಟು ಮಹಿಳೆಯನ್ನ ಮದುವೆ ಆದಮೇಲೆ ಬಿಟ್ರಿ. ಈಗ ನೀವು ಹೇಳಿದ್ರಿ ಮದುವೆ ಆದ್ಮೇಲೆ ಹೀಗೆಲ್ಲ ಇದೆ ಅಂತ ಹೇಳಿ, ಅಟ್ಕೆ ಟೈಮ್ ಹೇಳೋದಕ್ಕೂ ಈ ರೀತಿ ತಾವು ಎಕ್ಸ್ಪ್ಲೇನ್ ಮಾಡಿದ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಸೀದಾ ಸಿಟ್ಟು ಬಂದ್ಬಿಡ್ತು, ನನ್ನ ಹೆಂಡತಿ ಸರಿ ಇಲ್ಲ ಹೇಳು. ಈಗ ಮೊನ್ನೆನೂ ಕೂಡ ಪತ್ರಿಕೆಯಲ್ಲಿ ಬಂದಿತ್ತು, ಅದನ್ನು ಕೂಡ ನಿನ್ನೆ ನಾನು ಮಾತಾಡ್ತಾ ನನ್ನ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿದ್ರು, ಯಾರೋ ಹೆಂಡತಿ ತನಗಿಂತ ಮುಂದೆ ನಡೆದೋದ್ಲು ಅಂತೇಳಿ ಅವನಿಗೆ ತಲಾಖ್ ಹೇಳ್ದ ಅಂತೇಳಿ. ಅವನೇನು ಸಿಟ್ಟು ಬಂತು ಹೇಳಿ ಹೆಂಡತಿನ ತಲಾಖ್ ಮಾಡಿ ಬೀದಿಯಲ್ಲಿ ಬಿಟ್ಬಿಟ್ರೆ ಆ ಹೆಣ್ಣು ಮಗಳು ಏನ್ ಮಾಡಬೇಕು, ಅವಳು ಮುಂದಿನ ಭವಿಷ್ಯ ಏನು ಅದನ್ನ ಹೇಳಿ, ಅದನ್ನೇ ತಾನೇ ಅವ್ರು ಕೇಳ್ತಾ ಇರೋದು. ಇಲ್ಲಿ ಶಾಬಾನು ಪ್ರಕರಣದಲ್ಲೂ ಅದೇ ಆಗಿದ್ದು. ಈಗ ಐದು ಹೆಣ್ಮಕ್ಳು ಯಾರು ಕೋರ್ಟ್ಗೆ ಹೋಗಿದೆ ಅವರು ಅದನ್ನೇ ಕೇಳ್ತಾ ಇದ್ದಾರೆ. ನಿನ್ನೆನೂ ಕೂಡ ಒಂದು ಹೆಣ್ಮಗಳು ಟಿವಿಯಲ್ಲಿ ಮಾತಾಡ್ತಾ ನಮ್ಮ ಜೊತೆ ಹೇಳ್ತಾ ಇದ್ಲು, ಬಿರಿಯಾನಿ ತಿನ್ನೋದಕ್ಕೆ ಎಲ್ಲರೂ ಬರ್ತಾರೆ, ಮದುವೆ ಮಾಡ್ಬಿಟ್ಟು ಕೊಟ್ಟು ಹೋಗ್ತಾರೆ, ನಾಳೆ ನನ್ನ ಗಂಡ ತಲಾಖ್ ಹೇಳಿ ನನ್ನ ಬೀದಿ ಬಿಟ್ಟು ಹೋದ್ರೆ ನಾನು ನನ್ನ ಮಕ್ಕಳು ಏನ್ ಮಾಡಬೇಕು ಅಂತ ಅವಳು ಪ್ರಶ್ನೆ. ಅದಕ್ಕೆ ಉತ್ತರ ಏನು ನಿಮ್ದು? ಧರ್ಮ ಏನ್ ಹೇಳುತ್ತೆ ಅದಕ್ಕೆ? ಸರ್, ನಮ್ಮ ಭಾರತದಲ್ಲಿ, ಏಷ್ಯಾದಲ್ಲಿ, ನಮ್ಮ ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಸ್ಲಾಮಿಕ್ ರೀತಿಯಲ್ಲಿ ಇಲ್ಲಿ ಮದುವೆ ನಡೀತಾ ಇಲ್ಲ. ವರದಕ್ಷಿಣೆ ಎಂಬ ಪೆಡುಂಬೂತ ಇದಕ್ಕೆಲ್ಲ ಪ್ರಮುಖ ಕಾರಣ. ಇಸ್ಲಾಂ ಹೇಳಿರೋದು, ಒಬ್ಬ ಹುಡುಗಿಯನ್ನು ಮದುವೆಯಾಗಬೇಕಾದ್ರೆ, ಹೆಣ್ಣನ್ನು ಮದುವೆಯಾಗಬೇಕಾದ್ರೆ ಅವಳಿಗೆ ವಧು ದಕ್ಷಿಣೆ ಕೊಡಬೇಕು, ಮಹರ್. ಮಹರ್ ವಾತುನ್ನಿಸಾ ನಿಹ್ಲತನ್, ಪವಿತ್ರ ಕುರಾನ್ ಹೇಳುತ್ತದೆ. ಅವಳಿಗೆ ನೀನು ಮಹರು ಕೊಟ್ಟು, ವಧು ದಕ್ಷಿಣೆ ಕೊಟ್ಟು ಮದುವೆಯಾಗಬೇಕು ಅಂತ. ಆ ವಧು ದಕ್ಷಿಣೆ ಎಷ್ಟು, ಅದಕ್ಕೆ ಇದಿಲ್ಲ, ಏನು ಲಿಮಿಟ್ ಇಲ್ಲ, ಎಷ್ಟು ಬೇಕಾದರೂ ಕೇಳ್ಬೋದು. ಒಬ್ಬ ಹುಡುಗಿಯ ಸ್ವಾತಂತ್ರ್ಯ ಅದು. ನನ್ನನ್ನು ನೀನು ಮದುವೆಯಾಗಿ ಕೊಂಡೋಗಬೇಕಾದ್ರೆ ನನಗೆ ಫ್ಲ್ಯಾಟ್ ಕೊಡು, ನನಗೆ ಈ ಇಂಥ ಸೌಕರ್ಯ ಬೇಕು, ಇದ್ದರೆ ಮಾತ್ರ ನಿನಗೆ ಮದುವೆ ಮಾಡ್ಬೋದು. ಅದೀಗ ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇದೆ. ಆದ್ದರಿಂದ ಗಲ್ಫ್ ರಾಷ್ಟ್ರದಲ್ಲಿ ನಡೆಯುವಂಥ ತಲಾಖಿಗೆ ಯಾರೂ ಬೆಲೆನೇ ಕೊಡೋದಿಲ್ಲ. ತಲಾಖ್ ಆದರೆ ಹೆಣ್ಣಿಗೆ ಅಲ್ಲಿ ಲಾಭ ಇರೋದು, ಯಾಕೆಂದರೆ ಅವಳಿಗೆ ಒಂದು ಮದುವೆಯಾಗಿ ತಲಾಖ್ ಇವನು ಹೇಳಿದರೆ ಅಲ್ಲಿ ಗಂಡುಗೆ, ಪುರುಷನಿಗೆ ಅಲ್ಲಿ ನಷ್ಟ. ಯಾಕೆಂತ ಹೇಳಿದರೆ ಅವನು ಮರುಮದುವೆ ಆಗಬೇಕಾದ್ರೆ ಅವನು ಮತ್ತು ವಧು ದಕ್ಷಿಣೆ ಕೊಡಬೇಕು. ಆದ್ದರಿಂದ ಅಲ್ಲಿ ಇಸ್ಲಾಮಿಕ್ ವಧು ದಕ್ಷಿಣೆ ಫಾಲೋ ಆಗ್ತಾ ಇದೆ, ಇಲ್ಲಿ ಫಾಲೋಅಪ್ ಆಗ್ತಾ ಇದೆ, ಇಲ್ಲಿ ಅದು ನಡೀತಾ ಇಲ್ಲ. ಆದ್ದರಿಂದ ಇಲ್ಲಿ ವರದಕ್ಷಿಣೆ ಎಂಬ ಪೆಡುಂಭೂತವಾಗಿದೆ, ಇದಕ್ಕೆಲ್ಲವೂ ಕಾರಣ. ಐ ಹ್ಯಾಡ್ ಎ ಪಾಯಿಂಟ್ ನೌ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ, ಟ್ರಿಪಲ್ ತಲಾಖ್ ಸಂಬಂಧಪಟ್ಟಂತೆ ಧಾರ್ಮಿಕ ನಿಲುವಿಗೆ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡ್ತಾ ಇದೆ, ಅದಕ್ಕೆ ನಿಮ್ಮ ಆಕ್ಷೇಪ ಇದೆ. ಆದರೆ ವರದಕ್ಷಿಣೆ ಪಡೆಯೋದಕ್ಕೆ ಧರ್ಮವನ್ನು ನಿಮಗೆ ಅಲೋ ಮಾಡಲ್ಲ, ಅದನ್ನು ಮಾತ್ರ ಪಡ್ಕೋತಾ ಇದ್ದಾರೆ. ಅದು ಪಡಿಬಹುದಾ ಪಡಿಬಾರ್ದ ಅದರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.